ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ಶನೈಶ್ಚರ. ಅದು ಶಶಿಯೋಗವಾಗುತ್ತೆ. ಅಷ್ಟೇ ಅಲ್ಲ, ಸುಖಾಧಿಪತಿ ಸುಖಸ್ಥಾನದಲ್ಲಿ ನೆಲೆಸಿದ್ರೆ ಸುಖೇಶೆ ಸುಖ ಭಾವಸ್ಥೆ ಮಂತ್ರಿ ಸರ್ವ ಸುಖಾನ್ವಿತ ಅಂತ. ಒಬ್ಬ ಮಂತ್ರಿಗೆ, ಒಬ್ಬ ನಾಯಕನಿಗೆ ಯಾವ ರೀತಿಯ ಸುಖ ಸೌಲಭ್ಯಗಳು ಲಭಿಸ್ತಾವೋ ಆ ರೀತಿಯಲ್ಲಿ ಅನುಕೂಲಗಳು ಉಂಟಾಗುತ್ತೆ ಅಂತ. ಚತುರ್ಥ ಸ್ಥಾನ ನೀರಿನ ಸ್ಥಾನ ಹೌದು, ಗೃಹಸ್ಥಾನ ಹೌದು, ಕೃಷಿಗಳಿಗೆ ಅನುಕೂಲ ಏರ್ಪಾಡು ಮಾಡ್ತಕ್ಕಂಥ ಸ್ಥಾನ ಹೌದು, ಗ್ರಾಮಸ್ಥಾನ ಹೌದು. ಹೀಗಾಗಿ ಎಷ್ಟು ವಿಚಾರಗಳಲ್ಲಿ ಹಳ್ಳಿಗಳಲ್ಲಿ ಪರಸ್ಪರ ಸಹಕಾರದಿಂದ ಏರ್ಪಾಡಾಗಿ ಕೆಲಸಗಳಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಕೃಷಿ ಚಟುವಟಿಕೆಗಳು ನಿಧಾನಗತಿಯಲ್ಲಾದರೂ ವಿಶೇಷ ಅನುಕೂಲ ಉಂಟು ಮಾಡೋ ರೀತಿಯಲ್ಲಿ ಕೆಲಸಗಳಾಗ್ತಕ್ಕಂಥ ಲಕ್ಷಣ ಸೂಚಿಸ್ತಾ ಇದೆ. ಗೃಹ ನಿರ್ಮಾಣ, ಯಾವುದೋ ಒಂದು ಸಣ್ಣದಾಗಿ ಸೈಟ್ ತೊಗೊಂಡೇ ತಗೊಳ್ಳೋ ಒಂದು ಪ್ಲ್ಯಾನ್ ಅಥವಾ ಯಾರದ್ದು ಒಂದು ಈ ರೀತಿಯ ಸಹಕಾರ ಸಿಕ್ತು ಆ ರೀತಿಯ ಒಂದು ಲಕ್ಷಣವನ್ನು ಶನೈಶ್ಚರ ತಂದುಕೊಡ್ತಾನೆ. ವಾಹನ ಸೌಕರ್ಯವನ್ನು ತಂದುಕೊಡ್ತಾನೆ, ನೀರಿನ ಸಮೃದ್ಧತೆಯನ್ನು ಏರ್ಪಾಡು ಮಾಡ್ತಾನೆ, ಬಂಧುಗಳ ಸಹಕಾರವನ್ನು ತಂದುಕೊಡ್ತಾನೆ. ಹೀಗೆ ಚತುರ್ಥ ಸ್ಥಾನ ಅಂದರೆ ಸೌಖ್ಯ ಸ್ಥಾನ ಅಂತ. ಸೌಖ್ಯಕ್ಕೆ ಏನು ಬೇಕು ಎಲ್ಲವನ್ನು ಶನೈಶ್ಚರ ಏರ್ಪಾಡು ಮಾಡಿಕೊಡ್ತಾನೆ. ಆದರೆ ಅರ್ಧಾಷ್ಟಮ ಶನಿ ಅಂತಲೂ ಹೇಳ್ತಾರೆ ನಾಲ್ಕನೇ ಮನೆಯಲ್ಲಿದ್ದಾಗ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ನಾವು. ಪ್ರಯಾಣ ವಿಚಾರದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಪ್ರಯಾಣ ಬೆಳೆಸುವಾಗ ಏನಾದರೂ ಅಪಘಾತಗಳಾಗೋ ಸಾಧ್ಯತೆ ಅಥವಾ ಏನೋ ವಿಘ್ನಗಳಾಗೋ ಸಾಧ್ಯತೆ ಇವುಗಳನ್ನು ಕೂಡ ಸೂಚಿಸುತ್ತೆ. ಹುಷಾರಾಗಿರಿ. ಹಿರಿಯರ ಜೊತೆಗೆ, ದೊಡ್ಡವರ ಜೊತೆಗೆ ವಾಗ್ವಾದ, ಘರ್ಷಣೆ, ಕೋಪ, ತಾಪ ಅದನ್ನು ಇಟ್ಕೊಳ್ಬೇಡಿ, ಅದು ಒಳ್ಳೆಯದಾಗಲ್ಲ. ಇಷ್ಟು ಎಚ್ಚರಿಕೆ ಇದ್ದರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ. ಶನೈಶ್ಚರ ಶುಭ ಫಲವನ್ನು, ಸಮೃದ್ಧಿಯ ಫಲವನ್ನು ತಂದುಕೊಡ್ತಾನೆ, ಸೌಖ್ಯವನ್ನು ಅಭಿವೃದ್ಧಿ ಮಾಡ್ತಾನೆ. ಆರಾಧನೆಗೆ ಏನು ಮಾಡಬೇಕು? ಆರಾಧನೆಗೆ ಲಲಿತಾ ಪರಮೇಶ್ವರಿ ಪ್ರಾರ್ಥನೆಯನ್ನು, ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.